अरगोड़ श्रीनिवास त्याग अंत सण बड़ज सिंह इन सिंह कण्तिर नोड़ धारवाहि आवे वरलक्ष्मी स्टोर अब वैंड फार्मू दिलीप राज अद्वे अदर विशेष नंबर सिनेमा तुम इष्ट मुंदे अवकाश बंद कई काल गट्टी पात्र जन जो कई जो हेल्बे संतोष पड़ी वेदिके आगेबू रंगभूमि आगेबू हास्य आगेबूद अथवा चलनचित्र माध्यम आगेबू नानूब अरविंदन आस ಚಿತ್ರರಂಗವನ್ನ ತುಂಬಾ ಹಿಂದಿನಿಂದ ನೋಡ್ಕೊಂಡು ಬಂದಿರೋದ್ರಿಂದ ಚಿತ್ರರಂಗ ಅಂದು ಇಂದು ಅಂತ ತಗೊಂಡ್ರೆ ಏನು ಅನಿಸ್ತಿದೆ ಸರ್? ಏನು ಹಿಂದೆ ಸ್ವಲ್ಪ ಶಿಸ್ತು ಸಮಯಗಳು ಜಾಸ್ತಿ ಆಮೇಲೆ ಸಂಭಾಷಣೆ ಒತ್ತು ಕೊಡ್ತಾ ಇದ್ದೆ ಈಗ ಕೆಲವು ಸಂಭಾಷಣೆ ಇಲ್ಲ ಅಂತ ಏನಿಲ್ಲ ಸ್ವಲ್ಪ ಹಾರ್ಶ್ ಆಗ್ತಾ ಇದೆ ಆಮೇಲೆ ಈ ಯಾವ ಸ್ವಲ್ಪ ಫಾಸ್ಟ್ ಇದೆ ಫಾಸ್ಟ್ ಬೇಕು ಅಂತ ನಾನು ಬಯಸ್ತೇನೆ ಕೆಲವು ಸಂದರ್ಭ ಫಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಅನಿಸ್ತಾ ಇದೆ ಕೆಲವು ನಿರ್ದೇಶಕರು ಕೆಲವು ಫಾಸ್ಟ್ ಆಗಿ ಮಾಡ್ತಾರೆ ಅದು ಕೆಲವು ಕ್ಲಿಕ್ ಆಗಿದೆ ಒಂದು ಮಾತ್ರ ನಿಜ ಈ ಸಿನಿಮಾ ಆಗಲಿ ರಂಗಭೂಮಿ ಆಗಲಿ ಒಂದು ಹೊಸ ಪ್ರಯೋಗ ಮಾಡಿದಾಗ ಅದಕ್ಕೆ ತಕ್ಕ ಏನು ಕೊಡಬೇಕು ನಿರ್ದೇಶಕರು ನಿರ್ಧಾರ ಮಾಡಿರ್ತಾರಲ್ಲ ಆ ಕಲಾವಿದರು ಅವರು ಹೇಳದಂತೆ ಕೇಳೋದು ಅಷ್ಟು ಮುಖ್ಯ ಹೇಗೆ ಗುರು ಶಿಷ್ಯನಿಗೆ ಹೇಳ್ತಾನೋ ಈ ಮಾಧ್ಯಮ ಚಲನಚಿತ್ರ ನಿರ್ದೇಶಕರ ಮಾಧ್ಯಮ ಕ್ಯಾಮ್ರಾ ನೋಡುತ್ತೆ ಡೈರೆಕ್ಟರ್ ಹೇಳ್ತಾರೆ ಕಲಾವಿದರು ಮಾಡ್ತಾರೆ ಸರಿ ನೀವು ಜೇಮ್ಸ್ ಅಲ್ಲಿ ಅಪ್ಪು ಸರ್ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ ಅಪ್ಪು ಚಿಕ್ಕ ವಯಸ್ಸಿದ್ದಾಗಿಂದ ನೀವು ನೋಡಿರೋದ್ರಿಂದ ಅಪ್ಪು ಸರ್ನ ಆವಾಗೂ ಇವಾಗಲೂ ಏನು ಡಿಫ್ರೆನ್ಸ್ ಅಂತ ಅನ್ಸುತ್ತೆ ಸರ್ ಕೆಲಸ ಮಾಡುವಾಗ ಅವಾಗ ಅಪ್ಪು ಅಪ್ಪುವಾಗೇ ಇದ್ರು ಈಗ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಇದೆ ಕನ್ನಡಕ್ಕೊಬ್ಬ ಸ್ಟಾರ್ ವ್ಯಾಲ್ಯೂ ಇಟ್ಕೊಂಡು ತಂದೆಯ ಒಂದು ಆಶೀರ್ವಾದ ಅನುಗ್ರಹದಿಂದ ತಂದೆ ತಾಯಿ ಹೆಸರು ಉಳಿಸುವಂಥ ತ್ರಿಮೂರ್ತಿಗಳ ಸಹೋದರರೊಬ್ಬರಾದ ಹಿರಿಯ ಸಹೋದರಾದ ರಾಜ್ಕುಮಾರ್ ಅವರ ಮಕ್ಕಳಲ್ಲಿ ಪುನೀತ್ ರಾಜ್ಕುಮಾರ್ ಆತ್ಮೀಯರು ಆಮೇಲೆ ಅವರು ಯಾವ ರೀತಿ ಹಿಂದೆ ಇದ್ರು ಈಗಲೂ ಅದೇ ರೀತಿ ನಾನು ನೋಡೋ ನಗುವಾಗ ಅಂದರೆ ಎಲ್ಲರೂ ಅದೇ ರೀತಿ ಆಮೇಲೆ ಒಂದು ದೃಷ್ಟಿ ನೋಡಿದರೆ ಮರೆಯೋದಿಲ್ಲ ಮತ್ತು ಅದೇ ರೀತಿ ಬಂದು ನೋಡಿ ಏನಾಗಬೇಕು ಅಂತ ಕೇಳುವಂಥ ತಾಳ್ಮೆ ಅವರಲ್ಲಿದೆ ಆದರೆ ಅವರ ಜಾಗದಲ್ಲಿ ಬೇರೆಯವರಿದ್ದರೆ ಆ ರೀತಿ ನೋಡೋಕ್ಕೆ ಸಾಧ್ಯವಿಲ್ಲ ಕಾಣೋಕ್ಕೆ ಸಾಧ್ಯವಿಲ್ಲ ಮಾತಾಡೋಕ್ಕಾಗಲ್ಲ ಅವರೇನಾದರೂ ಇಂಥ ದಿನ ಬನ್ನಿ ಅಂದರೆ ಅವತ್ತು ಅವರು ಅಲ್ಲಿ ಇರ್ತಾರೆ ಹೇಳ್ತಾರೆ ಆಮೇಲೆ ಅವರ ಅಭಿಮಾನಿಗಳು ಯಾರೇ ಬರಲಿ ಹಾಗೆ ನಿರಾಸೆ ಪಡಲ್ಲ ಆಮೇಲೆ ಸಿಗೋದಿಲ್ಲ ಅಂದರೆ ಸಿಗದೇ ಹೀಗೆ ಅವರದ್ದು ಒಂದು ಒಂದು ಶಿಸ್ತು ಸಮಯ ಇಟ್ಕೊಂಡು ಬಂದಿದ್ದಾರೆ ಅದು ಅದೇ ರೀತಿ ಇರಲಿ ಅವರು ಇನ್ನೂ ಎಷ್ಟು ಎತ್ತರಕ್ಕೆ ಬೆಳೆಯಲಿ ತಂದೆ ಸ್ಥಾನವನ್ನು ಸಹೋದರರು ಎಲ್ಲರೂ ಹಾಗೆ ಇದ್ದರೆ ಇವರು ವಿಶೇಷವಾಗಿ ನನಗೆ ಅಪ್ಪು ಅಪ್ಪುಗೆಯಾಗಿ ಇದ್ದಾರೆ ಇದೇ ರೀತಿ ನನ್ನೊಡನೆ ಇರಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಸರಿ ಲಾಸ್ಟ್ ಒಂದು ಕ್ವಶನ್ ಬಂದು ಚಿತ್ರರಂಗಕ್ಕೆ ಬರುವಂಥ ಹೊಸಬರಿಗೆ ನಿಮ್ಮ ಅನುಭವದ ಮೇರೆಗೆ ಒಂದು ಟಿಪ್ಸ್ ಕೊಡೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸಿನಿಮಾದು ಇದು ದೊಡ್ಡ ಸಮುದ್ರ ಆದರೆ ಈಗ ಬರೋ ಕೆಲವು ಕಲಾವಿದರು ಒಂದೊಂದು ಸಿನಿಮಾ ಮಾಡಿದ್ಕೊಂಡು ನಾನು ಆಗಿಬಿಟ್ಟೆ ತಪ್ಪು ಇದು ಸಮುದ್ರ ಎಷ್ಟು ಈಜಿದ್ರು ಸಾಲದು ನೀವೇನೋ ಒಂದು ಚಿತ್ರ ಕ್ಲಿಕ್ ಆಗಿರ್ಬೋದು ಪೋಷಕ ಆಗಿರ್ಬೋದು ನಾಯಕ ನಟನಾಗಿರ್ಬೋದು ಮತ್ತೆ ಎಲ್ಲಿ ಇಡುತ್ತೀನಿ ನಾನು ಎಲ್ಲಿ ಬಂದೆ ಹೇಗೆ ಬಂದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಸಾಧನೆ ಮಾಡಬೇಕು ಸಾಧಕರಾಗಿದ್ದರೆ ಮಾತ್ರ ಕೊನೆವರೆಗೂ ಒಬ್ಬ ಕಲಾವಿದನ ನಿಲ್ಲಕ್ಕೆ ಸಾಧ್ಯ ಅದು ನೀವು ನೋಡಿರ್ತೀರಿ ಹಿರಿಯ ನಟರನ್ನು ಅದರಲ್ಲಿ ನಾನು ಒಬ್ಬ ಇನ್ನೂ ಸಾಧಕನಾಗಿದ್ದೀನಿ ನೀವು ಅದೇ ರೀತಿ ಸಾಧಕರಾಗಿ ಮುಂದುವರಿಯಿರಿ ಅಂತ ನನ್ನ ಭಾವನೆ